24 ಗಂಟೆನಲ್ಲಿ ಕನಿಷ್ಠ ಪಕ್ಷ 8 ಗಂಟೆಗಳ ಕಾಲ ಚನ್ನಪಟ್ಟಣ ತಾಲೂಕಿನ ಮಹತ್ವಾಕರವಾದಂತ ಬೆಳವಣಿಗೆಗಳ ಬಗ್ಗೆನೇ ಇವತ್ತು ಇಡಿ ರಾಜ್ಯದ ಗಮನವನ್ನ ಸೆಳೆದಿರತಕ್ಕಂತ ಈ ಒಂದು ಚುನಾವಣೆ ಆಗಿದೆ ಬಹುಶಃ ಅದಕ್ಕೆ ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ 18 ರಲ್ಲಿ ಒಂದ್ಸಲಿ 23 ರಲ್ಲಿ ಒಂದ್ಸಲಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇವತ್ತು ಅವರ ಒಂದು ಸ್ವಕ್ಷೇತ್ರ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ತಗೊಳ್ಳಬೇಕಾಗಿರತಕ್ಕಂತ ಕೆಲವೊಂದಷ್ಟು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿ ತಗೊಂಡಂತ ಒಂದು ತೀರ್ಮಾನಗಳು ಬಹುಶಃ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಎರಡು ಪಕ್ಷಗಳಿಗೆ ಇವತ್ತು ರಾಜ್ಯದಲ್ಲಿ ರಾಜ್ಯದ ಜನತೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ 19 ಸಂಸದರನ್ನ ಇವತ್ತು ಸಂಸತ್ತಿಗೆ ಕಳಿಸ್ಕೊಡತಕ್ಕಂತ ಒಂದು ಮೂಲಕ ಇವತ್ತು ಶ್ರೀಯುತ ನರೇಂದ್ರ ಮೋದಿ ಜಿ ಅವರಿಗೆ ಮತ್ತೊಮ್ಮೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನೇ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಎರಡು ಪಕ್ಷದ ಮಿಲನ ಇವತ್ತು ಈ ರಾಜ್ಯದ 7.5 ಕೋಟಿ ಕನ್ನಡಿಗರು ಕೂಡ ಇವತ್ತು ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಬಹುಶಃ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಏನು 1.5 ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕೇವಲ 1.5 ವರ್ಷದಲ್ಲಿ ಅದರಲ್ಲೂ 136 ಜನ ಶಾಸಕರನ್ನ ಇಟ್ಕೊಂಡು ಈ ರೀತಿಯಾದಂತ ಭ್ರಷ್ಟಾಚಾರ ಹಗರಣ ಪ್ರತಿನಿತ್ಯ ಬಯಲಿಗೆ ಬಂದಿರತಕ್ಕಂತ ಸರ್ಕಾರ ಯಾರದಿದ್ರೆ ಅದು ಕಾಂಗ್ರೆಸ್ನ ಸರ್ಕಾರ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದವರಾಗಿ ನಾವು ಚರ್ಚೆ ಮಾಡ್ತಾ ಇಲ್ಲ ಇವತ್ತು ಬೀದಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಈ ಒಂದು ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನಾನು ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ ತಾಯಿ ನಮ್ಮ ತಾಯಂದ್ರಗಳಲ್ಲಿ ವಿಶೇಷವಾಗಿ ನಾನು ಕಳಕಳಿಯಾಗಿ ಮನವಿಯನ್ನ ಮಾಡ್ತೇನೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಎರಡು ಚುನಾವಣೆಗಳನ್ನ ಎದುರಿಸಿದ್ದೇನೆ ಚುನಾವಣೆಯಲ್ಲಿ ಜನಾಭಿಪ್ರಾಯ ಇರಬಹುದು ಜನ ಬೆಂಬಲ ಇರಬಹುದು ಜನಗಳ ಆಶೀರ್ವಾದ ಇರಬಹುದು ಮಂಡ್ಯದಲ್ಲಿ ನಾನು ಸೋತಾಗಲೂ ಕೂಡ 5.75 ಲಕ್ಷ ಜನ ಮತದಾರ ಪ್ರಭುಗಳು ನಮ್ಮ ತಂದೆ ತಾಯಂದ್ರು ನನ್ನ ಪರವಾಗಿ ಓಟ್ ಹಾಕಿದ್ದಾರೆ ಇದೇ ಸಿ ಎಸ್ ಪುಟ್ಟರಾಜಣ್ಣ ಅವರು ನಮ್ಮ ಪಾರ್ಟಿಯ ಹಿರಿಯ ಮುಖಂಡರು ಸಂಸದರಾಗಿ ಆಯ್ಕೆಯಾದಾಗ 5.5 ಲಕ್ಷ ಮತವನ್ನ ಪಡೆದು ಸಂಸದರಾದ್ರು ಅಂದ್ರೆ ನಾನು ಸೋತಾಗ್ಲೂ ಕೂಡ 50,000 ಹೆಚ್ಚಿಗೆ ಮತಗಳನ್ನ ನಾನು ಪಡೆದುಕೊಂಡಿದ್ದೆ ಅಂದ್ರೆ ಜನಗಳ ಹೃದಯದಲ್ಲಿ ನಿಖಿಲ್ಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ ಎಂದು ಕೂಡ ನಾನು ಜನಗಳನ್ನ ದೂಷಿಸ್ಲಿಕ್ಕೆ ಹೋಗೋದಿಲ್ಲ ಇದೇ ರಾಮನಗರದ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಪೇಕ್ಷೆಗೆ ನಾನು ಏನು ಒಂದು 4 ತಿಂಗಳಿದ್ದಂತೆ December 17 ಘೋಷಣೆ ಆಯ್ತು ನನ್ನ ಹೆಸರು 4 ತಿಂಗಳು ಕೂಡ ನಾನು ಪ್ರತಿನಿತ್ಯ ಹಳ್ಳಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡಿದೆ ಪ್ರತಿ ಗ್ರಾಮಕ್ಕೆ ಹೋದೆ ಸನ್ಮಾನ್ಯ ಕುಮಾರಣ್ಣ ಅವರ ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ ಮುಂದೆ ಏನಾಗಬೇಕು ಅಭಿವೃದ್ಧಿಯ ಒಂದು ಕೆಲಸ ಅಂತಕ್ಕಂಥ ಮನವರಿಕೆ ನನಗಾಗಬೇಕಾಗಿತ್ತು ಹಾಗಾಗಿ ನಾನು ಹೋದೆ ಅಲ್ಲೂ ಕೂಡ 76,000 ಮತದಾರ ಪ್ರಭುಗಳು ನನಗೆ ಆಶೀರ್ವಾದ ಮಾಡಿದ್ರು ಆದರೆ ರಾತ್ರಿ 3 ಗಂಟೆ 4 ಗಂಟೆ ಸಮಯದಲ್ಲಿ ಅದೆಂಥದ್ದೋ ಕೂಪನ್ ಕಾರ್ಡು ಅಂತ ಮಾಡಿಸ್ಕೊ ಬಂದ್ರು ಕೂಪನ್ ಕಾರ್ಡ್ ಅದೇನೋ ರೇಷನ್ ತಗೋಬಹುದು ನೀವೆಲ್ಲ 500 ರೂಪಾಯಿ ರೇಷನ್ ತಗೋಬಹುದು ಈ ಕೂಪನ್ ಕಾರ್ಡ್ ಇಟ್ಕೊಂಡು ಅಂತ ಮುಕ್ತ ಜನತೆಯಲ್ಲಿ ಪಾಪ ಒಂದ್ ರೀತಿ ಮೋಸ ಮಾಡಿ ಕುತಂತ್ರದಿಂದ ಮತವನ್ನ ಹಾಕಿಸ್ಕೊಂಡ್ರು ಕನಿಷ್ಠ ಪಕ್ಷ ಮತ ಹಾಕ್ದಂತ ಮುಕ್ತ ಜನತೆಗೆ ಅವ್ರಿಗಾದ್ರೂ ಹೋಗ್ಲಿ ಏನಾದ್ರೂ ಉಪಯೋಗ ಆಯ್ತಾ ಏನು ಅನುಕೂಲ ಆಗ್ಲಿಲ್ಲ 500 ರೂಪಾಯಿ ರೇಷನ್ ಅಂದ್ರು ಕೂಪನ್ ಅಂದ್ರು ಯಾವುದು ಕೂಡ ಅನುಕೂಲ ಆಗ್ಲಿಲ್ಲ ಕೇವಲ ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಕುತಂತ್ರದ ರಾಜಕಾರಣವನ್ನ ಈ ಜಿಲ್ಲೆನಲ್ಲಿ ಮಾಡ್ತಾ ಬಂದಿರತಕ್ಕಂಥ ಪಕ್ಷ ಯಾವ್ದಾರು ಇದ್ರೆ ಅದು ಕಾಂಗ್ರೆಸ್ನ ಪಕ್ಷ ನಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ನಾನು ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪ್ರಾದೇಶಿಕ ಪಕ್ಷವನ್ನ ಬೆಳೆಸಬೇಕು ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಒಳ್ಳೆಯ ಉದ್ದೇಶಕ್ಕೆ ಕೈಯನ್ನ ಜೋಡಿಸಿದ್ದೇವೆ ಅದರಲ್ಲೂ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಶ್ರೀ ನರೇಂದ್ರ ಮೋದಿ ಜಿ ಅವರ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸಬೇಕು ಒಂದು ಬೆಂಬಲವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ನಾನು ಕೂಡ ನನ್ನ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ ನಮ್ಮ ಕಾರ್ಯಕರ್ತರುಗಳ ಭಾವನೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದ್ದೆ ಆದ್ರೆ ಇದೊಂದು ಅನಿರೀಕ್ಷಿತವಾದಂತ ಬೆಳವಣಿಗೆ ಎರಡು ಪಕ್ಷದ ಕಾರ್ಯಕರ್ತರು ಬಯಸಿದ್ದಾರೆ ಎರಡು ಪಕ್ಷದ ರಾಜ್ಯ ನಾಯಕರುಗಳು ಆಶೀರ್ವಾದ ಮಾಡಿದ್ದಾರೆ ಖುದ್ದು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರೇ ನನ್ನ ಹೆಸರನ್ನ ಘೋಷಣೆಯನ್ನ ಮಾಡಿದ್ದಾರೆ ಇವತ್ತು ಬಂದು ನಮ್ಮ ತಾಯಂದ್ರ ಮುಂದೆ ನಿಂತಿದ್ದೆ ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಒಂದು ಮಾತನ್ನ ಹೇಳ್ತಾ ಇದ್ರು ತಾಯಿ ನಮ್ಮ ತಂದೆಯವರು ಮೊದಲನೇ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ
भारतीय जनता पार्टी मत जनता दल पक्ष मोदलने बारी सम्मिश्र सरकार राज्य रचने ಅಂದು ಸನ್ಮಾನ್ಯ ಕುಮಾರಣ್ಣವರ ಕೆಲವೊಂದಷ್ಟು ದಟ್ಟ ತೀರ್ಮಾನಗಳನ್ನ ತಗೊಂಡಿರತಕ್ಕಂತದ್ದು ಇವತ್ತು ಏನು ಹೇಳಿದ್ರು ಬಹುಶಃ ಲಾಟರಿ ಮತ್ತೆ ಸಾರಾಯನ ನಿಷೇಧ ಮಾಡಲಿಕ್ಕೆ ಕಾರಣ ರಾಜ್ಯದ ಉತ್ತಗಳಕ್ಕೂ ನಮ್ಮ ತಾಯಂದ್ರಗಳು ಸನ್ಮಾನ್ಯ ಕುಮಾರಣ್ಣವರ ಬಳಿ ಒಂದು ಅಳಿಲಿನ ತೋರ್ಕೊಂಡ್ರು ಅವರ ನೋವನ್ನ ಹೇಳ್ಕೊಂಡ್ರು ಹಲವಾರು ಜನ ನಮ್ಮ ಮನೆಯವರು ಇವತ್ತು ದಿನಗೂಲಿ ಮಾಡತಕ್ಕಂತದ್ದು ಇರಬಹುದು 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡಿ ಇವತ್ತು ನಿಮ್ಮ ಜೀವನವನ್ನ ಸಾಗಿಸತಕ್ಕಂತ ಕುಟುಂಬಗಳು ಇವತ್ತು ಬೀದಿಪಾಲು ಆಗ್ತಾ ಇದೆ ಇವತ್ತು ಎಲ್ಲೋ ನಮ್ಮ ಮನೆಯವರು ಆ ದುಡ್ಡನ್ನ ತಗೊಂಡು ಹೋಗಿ ಲಾಟರಿಗೆ ಸಾರಾಯಿಗೆ ಇಟ್ಟು ಇವತ್ತು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದೇವೆ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಂಡು ನಮಗೆ ರಕ್ಷಣೆಯನ್ನ ಕೊಡಿ ನಾಡಿನ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಬದುಕನ್ನ ಕಟ್ಟಿಕೊಡಿ ಕುಮಾರಣ್ಣ ಅವರೇ ಅಂತ ಕೇಳ್ಕೊಂಡಾಗ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ಅಂದಿನ ಒಂದು ದಟ್ಟವಾದಂತ ನಿರ್ಧಾರ ಇವತ್ತಿಗೂ ಕೂಡ ನಾವು ಮಾತನಾಡುತ್ತೇವೆ ತಾಯಿ ಇವತ್ತೇನು ಐದು ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ನವರು ಚರ್ಚೆ ಮಾಡುತ್ತಾರೆ ಇವತ್ತು ಈ ಕಾಂಗ್ರೆಸ್ ನ ಸರ್ಕಾರದಲ್ಲಿ 1 ರೂಪಾಯಿ ಪಿಡಗಾಸಿ ಇಲ್ಲ 52000 ಕೋಟಿ ಬೇಕು ಇವತ್ತು ಐದು ಗ್ಯಾರಂಟಿಗಳನ್ನ ಇವತ್ತು ಪೂರೈಸಲಿಕ್ಕೆ ಇವತ್ತು ಈ ಕಾಂಗ್ರೆಸ್ ನ ಸರ್ಕಾರದ ಹತ್ರ ದುಡ್ಡಿಲ್ಲ ಪ್ರತಿನಿತ್ಯ ಭ್ರಷ್ಟಾಚಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಿರತಕ್ಕಂತ ಹಣ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರತಕ್ಕಂತ ಹಣ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇವತ್ತೇನು ಅಕ್ರಮವಾಗಿ ಅಕ್ಕಪಕ್ಕದ ರಾಜ್ಯದ ಚುನಾವಣೆನ ನಡೆಸತಕ್ಕಂತದಕ್ಕೆ ನಮ್ಮ ರಾಜ್ಯದ ಸಂಪತ್ತನ್ನ ಇವತ್ತು ಲೂಟಿ ಮಾಡಿ ಇವತ್ತು ವರ್ಗಣೆಯನ್ನ ಮಾಡ್ಕೊಂಡಿರತಕ್ಕಂತದ್ದು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಒಪ್ಪಿಕೊಂಡಿದ್ದಾರೆ 189 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿರೋದು ಸತ್ಯ ಅಂತಕ್ಕಂತದ್ದು ಇವೆಲ್ಲದರ ಕುರಿತಾಗಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಕೂಡ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನ ಮಾಡಿ ಕರ್ನಾಟಕ ರಾಜ್ಯದ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದೇವೆ ಹಾಗಾಗಿ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈಜೋಡಿಸಿ ಮನವಿ ಮಾಡ್ತೇನೆ ನನಗೆ ಗೊತ್ತು ರಾಮನಗರ ಜಿಲ್ಲೆಯ ನಂಟು ಸನ್ಮಾನ್ಯ ದೇವೇಗೌಡರಿಗೆ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರತಕ್ಕಂತ ನಂಟಲ್ಲ ಅತ್ಯಂತ ಒಂದು ಭಾವನಾತ್ಮಕವಾದಂತ ಒಂದು ನಂಟು ಅಂತಕ್ಕಂತದನ್ನ ನಾನು ಭಾವಿಸಿದ್ದೇನೆ ಏಕೆಂದರೆ ಕಳೆದ 40 ವರ್ಷದಿಂದ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣ ಅವರನ್ನ ನೀವು ರಾಜಕೀಯವಾಗಿ ಶಕ್ತಿಯನ್ನ ತುಂಬಿಸಿದ್ದೀರಿ ಪ್ರತಿ ಚುನಾವಣೆಗಳಲ್ಲೂ ಕೂಡ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದಂತ ಸಂದರ್ಭದಲ್ಲೂ ಕೂಡ 60-70,000 ಮತಗಳು ಇವತ್ತು ನಮ್ಮ ಚಿನ್ನೆಯ ಪರವಾಗಿ ನೀವು ಆಶೀರ್ವಾದವನ್ನ ಮಾಡಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲ ಕಾಲು ಕಟ್ಟಿ ನಿಮ್ಮ ಪಾದಗಳಿಗೆ ಶಿರಸಾವಹಿಸಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಾಯಂದ್ರಿಗೆ ದಯಮಾಡಿ ಇದೊಂದು ದೊಡ್ಡ ಮಟ್ಟದ ಒಂದು ಅಗ್ನಿ ಪರೀಕ್ಷೆಯನ್ನ ಇವತ್ತೇನು ಎದುರಿಸ್ತಾ ಇದ್ದೇವೆ ಇವತ್ತು ಜನತಾ ದಳ ಪಕ್ಷಕ್ಕೆ ಇದು ಒಂದು ರೀತಿ ದೊಡ್ಡ ಅಗ್ನಿ ಪರೀಕ್ಷೆ ನಮ್ಮ ಎನ್ಡಿಎ ಕುಟುಂಬಕ್ಕೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ ಈ ಅಗ್ನಿ ಪರೀಕ್ಷೆಯಿಂದ ಪಾರಾಗ್ಲಿಕ್ಕೆ ಇವತ್ತು ನಾವು ಮಾಡಿರ್ತಕ್ಕಂತ ಕೆಲಸ ಕಾರ್ಯಗಳು ಸನ್ಮಾನ್ಯ ದೇವೇಗೌಡರು ಇಗ್ಲೂರು ಜಲಾಶಯವನ್ನ ಒಂದು ದೂರದೃಷ್ಟಿ ಇಟ್ಕೊಂಡು ಏನ್ ಕಟ್ಟಿದ್ರು ಬಹಳ ಜನ ಹೇಳ್ತಾರೆ ಇವತ್ತು ನಾನು ಅಷ್ಟು ಕೆರೆ ತುಂಬಿಸ್ದೆ ಇಷ್ಟು ಕೆರೆ ತುಂಬಿಸ್ದೆ ಅಂತ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ತಾ ಇದ್ರು ನಮ್ಮ ನಾಮಪತ್ರಿಕೆ ಸಲ್ಲಿಕೆಯ ದಿನ ಮತ್ತೊಬ್ರು ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಬಂದಿದ್ರು ಹೇಳಿದ್ರು 150 ಕೋಟಿಯಿಂದ 200 ಕೋಟಿ ಪ್ರಾರಂಭಿಕ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿದಂತದ್ದು ಕೆರೆಗಳನ್ನ ತುಂಬಿಸಲಿಕ್ಕೆ ಕಾರಣಕರ್ತರಾದವರು ಇದೇ ಬಿಜೆಪಿಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾ ಇದ್ರು ಸುಮ್ಮನೆ ದಿಕ್ತ ಪುಸ್ತಕಂತ ಸುಳ್ಳೇಳ್ತಕ್ಕಂಥ ಕೆಲಸ ನಾವೆಂದೂ ಕೂಡ ಮಾಡಿಲ್ಲ ನಮ್ಮ ಕಣ್ಣು ಮುಂದೆ ಸಾಕ್ಷಿ ಗುಟ್ಟೆ ಇದೆ ನಾವೇನೇನು ಅಭಿವೃದ್ಧಿ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಪಟ್ಟಿ ಬಿಡುಗಡೆ ಮಾಡ್ತೇವೆ ನಿಮಗೆ ಮನವರಿಕೆಯನ್ನ ಮಾಡಿಕೊಡ್ತೇವೆ ಈಗ ವಿಶೇಷವಾಗಿ ನಾವು ಇವತ್ತೇನು ಇಲ್ಲಿ ನಿಂತಿದ್ದೇವೆ ಈ ಒಂದು ಸ್ಥಳದಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಮತ್ತೆ ನನಗೆ ನೆನೆಸ್ತಾ ಇದ್ರು ಹತ್ತತ್ರ 2.5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಶಾಲೆ ಕಟ್ಟಡಕ್ಕೆ ಕೂಡ ವಿಶೇಷವಾಗಿ 1.5 ಕೋಟಿಯಷ್ಟು ಅನುದಾನವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಬಿಡುಗಡೆ ಮಾಡಿದ್ದಾರಣ್ಣ ನಮ್ಮ ಊರಿಗೆ ದಯಮಾಡಿ ನಮ್ಮ ಜನಗಳಿಗೆ ನಿಮ್ಮ ಬಾಯಿಂದಾನೇ ನೀವು ತಿಳಿಸಿ ಅಂತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ರು ಇವೆಲ್ಲವನ್ನ ತಾವು ಮನಸ್ಸಲ್ಲಿಟ್ಕೊಂಡು ತಾಯಿ ದಯಮಾಡಿ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಒಂದೇ ಒಂದು ಅವಕಾಶ ಕೊಡಿ ದಯಮಾಡಿ ಎರಡು ಬಾರಿ ನನ್ನ ಜೀವನದಲ್ಲಿ ಪೆಟ್ಟನ್ನ ತಿಂದಿದ್ದೇನೆ ಇವತ್ತು ನಿಮ್ಮೆಲ್ಲರನ್ನೂ ನಂಬ ಬಂದಿದ್ದೇನೆ ಎರಡು ಪಕ್ಷದ ಕಾರ್ಯಕರ್ತರನ್ನ ನಂಬ್ಕೊಂಡು ಬಂದಿದ್ದೇನೆ ದಯಮಾಡಿ ಅಂಗ್ಲಾಚಿ ಬೇಡ್ತೇನೆ ಒಂದು ಅವಕಾಶ ಮಾಡಿಕೊಡಿ ಯಾವ ಕಾರಣಕ್ಕೂ ಕೂಡ ಒಂದು ದಿನ ನೀವು ಏನಪ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕಿದ್ನಲ್ಲ ಅಂತಕ್ಕಂಥ ಭಾವನೆ ಎಂದೂ ಕೂಡ ನಿಮ್ಮ ಮನಸ್ಸಿಗೆ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಯಾವ ರೀತಿ ದೇವೇಗೌಡರು ಕುಮಾರಣ್ಣ ಅವರು ನಿರಂತರವಾಗಿ ಈ ಜಿಲ್ಲೆ ಮತ್ತೆ ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ
ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಮನೆಯ ಮಗನ ರೀತಿಯಲ್ಲಿ ಹೆಜ್ಜೆ ಹಾಕ್ತೇನೆ ಅಂತಕಂತದನ್ನ ಕೈಜೋಡಿಸಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕಳಕಳಿಯಾಗಿ ಮನವಿಯನ್ನ ಮಾಡ್ತಾ ಈ ಭಾಗದ ಎಲ್ಲ ನಮ್ಮ ಹಿರಿಯಕರು ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನನ್ನ ಮೇಲೆ ಇವತ್ತೇನು ವಿಶ್ವಾಸವನ್ನ ಇಟ್ಟಿದ್ದೀರಿ ಕೊನೆಯದಾಗಿ ನಾನು ಮಾತು ಮುಗಿಸ್ಲಿಕ್ಕಿಂತ ಮುಂಚೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಚನ್ನಪಟ್ಟಣ ತಾಲೂಕಿನ ಜನತೆಯ ಒಂದು ಹೃದಯ ವೈಶಾಲ್ಯತೆ ಇವತ್ತು ತಾವೇನು ತೋರಿಸಿದ್ರಿ ಇಲ್ಲ ಕುಮಾರಣ್ಣನ ನಾಯಕತ್ವ ಕೇಂದ್ರಕ್ಕೂ ಕೂಡ ಇವತ್ತು ರಾಷ್ಟ್ರಕ್ಕೂ ಕೂಡ ಅಗತ್ಯತೆ ಇದೆ ನೀವು ಹೋಗಿ ಅಂತಕ್ಕಂಥದ್ದನ್ನ ತಾವೇನು ಅತ್ಯಂತ ಪ್ರೀತಿಯಿಂದ ನಗುಮುಖದಿಂದ ಇವತ್ತು ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀರಿ ಕೇವಲ 4 ತಿಂಗಳಲ್ಲಿ ಏನು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತೇವೆ ಮಂಡ್ಯದಲ್ಲಿ ಆ ಉದ್ಯೋಗ ಮೇಳಕ್ಕೆ ಬಂದಂತದ್ದು ಕೇವಲ ಮಂಡ್ಯ ಜಿಲ್ಲೆ ಜನತೆ ಅಷ್ಟೇ ಅಲ್ಲಣ್ಣ ರಾಮನಗರದಿಂದ ಬಂದಿದ್ದಾರೆ ಕೋಲಾರಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಉತ್ತರ ಕರ್ನಾಟಕದ ಅನೇಕ ಮಂದಿ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ 5,000-6,000 ಅರ್ಜಿಗಳು ನಾವು ಸ್ವೀಕಾರ ಮಾಡಿದ್ದೇವೆ 2 ದಿನದಲ್ಲಿ 158 ಕಂಪ್ನಿಗಳನ್ನ ಕರೆ ತಂದು ಇತ್ತೀಚೆಗೆ 15 ದಿನದಿಂದ ನಡೆದಂತದ್ದು ಬಹಳ ದೂರ ಏನಿಲ್ಲ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು 1,200 ಜನ ವಿದ್ಯಾರ್ಥಿಗಳಿಗೆ ITI ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಡಿಗ್ರಿ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉದ್ಯೋಗವನ್ನು ಕೊಟ್ಟಿದ್ದೇವೆ ಮೊದಲೇ ಮುಂದಿನ ಹಂತದಲ್ಲಿ ಈ ಕೊಟ್ಟಿರ್ತಕ್ಕಂಥ 200 ಅರ್ಜಿಗಳನ್ನು ಕೂಡ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದಾದ್ರೆ ಇವತ್ತು ಕಾರ್ಖಾನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರ ಒಂದು ಅಪೇಕ್ಷೆ ಅಭಿಲಾಷೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಕೊನೆಯ ಉಸಿರಿರುವವರೆಗೂ ನಿಮ್ಮ ಮನೆಯ ಮಕ್ಕಳು ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಬದುಕನ್ನ ಕಟ್ಕೊಡ್ತಕ್ಕಂಥದಕ್ಕೆ ಒಬ್ಬ ಯುವಕ ನಿಮ್ಮ ಮನೆಯ ಅಣ್ಣನೋ ತಮ್ಮನೋ ಮಗನೋ ಅಂತಕ್ಕಂಥ ಭಾವನೆಯಲ್ಲಿ ದಯಮಾಡಿ ಒಂದು ವಿಶ್ವಾಸ ಹೇಳಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಾನು ನಿಂತು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಈ ಕ್ಷೇತ್ರದ ನಮ್ಮ ಹೆಣ್ಮಕ್ಳುಗಳು ವಿಶೇಷವಾಗಿ ಇವತ್ತು ಗಾರ್ಮೆಂಟ್ ಇಂಡಸ್ಟ್ರೀಸ್ಗಳಿಗೆ ಈಗಾಗಲೇ ಮಾತನಾಡಿದ್ದಾರೆ ಜಾಗವನ್ನು ಕೂಡ ಹುಡುಕ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅದು ಕೂಡ ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ನೆರವೇರುತ್ತೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ವಿಶ್ವಾಸ ಜನತಾದಳ ಪಕ್ಷ ತೆನೆವತ್ತ ರೈತ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಒಂದು ಮತ ಹಾಕುವ ಮೂಲಕ ಯುವಕನಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥದ್ದು ಕೈಜೋಡಿಸಿ ಮನವಿಯನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೇ